ಕುಂಕುಮನೆ ಕಂಡ್ರೆ ಕೇಸರಿ ಕಂಡ್ರೆ ಭೂತ ಬಂತು ಮೇಮಲೆ ಅಂತ ವ್ಯಕ್ತಿ ಇವತ್ತು ತನ್ನ ಮೈ ಮೇಲೆ ಭೂತ ಬಂದಾಗ ತಾನು ಜೈಲಿಗೆ ಹೋಗಬೇಕಂತ ಪರಿಸ್ಥಿತಿ ಬಂದಾಗ ಇದ್ದಕ್ಕಿದ್ದಂಗೆ ಸೌದತ್ತಿ ಎಲ್ಲಮ್ಮ ನೆನಪಾಗ್ತಾಳೆ ಇದ್ದಕ್ಕಿದ್ದಂಗೆ ಮೈಸೂರು ಚಾಮುಂಡೇಶ್ವರಿ ನೆನಪಾಗ್ತಾಳೆ ನೆನಪಾಗಲಿ ನನಗೆ ತುಂಬ ಸಂತೋಷ ಯಾಕೆಂತಂದರೆ ಆ ವ್ಯಕ್ತಿಗಳ ರಕ್ತನೂ ಕೂಡ ಹಿಂದೂ ರಕ್ತವೇ ಆ ಹಿಂದುತ್ವನೇ ಆ ತಾಯಿನೇ ಆ ವ್ಯಕ್ತಿಗಳನ್ನು ಕಾಪಾಡೋದು ನಾನು ಕೇವಲ ಸಿದ್ದರಾಮಯ್ಯನವರೊಬ್ಬರಿಗೆ ಹೇಳ್ತಿಲ್ಲ ನಾನು ಎಲ್ಲರ ಮನಸ್ಸಲ್ಲೂ ಹಿಂದುತ್ವ ಇದೆ ಆದರೆ ರಾಜಕಾರಣಕ್ಕೋಸ್ಕರ ಮುಸಲ್ಮಾನರು ತೃಪ್ತಿಪಡಿಸೋದು ಹಿಂದುತ್ವ ಹಣ ಕುಂಕುಮ ಇಟ್ಟಿದ್ರೆ ಅರ್ಥ ಬಿಸಾಕ್ತಿರಲ್ಲ ನಿಮ್ಮ ಟಿ ವಿಲಿ ನೋಡಿದ್ರೆ ಅಸಹ್ಯ ಅನ್ಸೋದು ನಮಗೆ ಯಾರೋ ಒಂದು ಕೇಸರಿ ಪೇಟೆ ಹಾಕ್ತಿದ್ದಂಗೆ ಕಿತ್ ಬಿಸಾಕೋರು ಯಾಕೆ ಇದ್ದಕ್ಕಿದ್ದಂಗೆ ಕೇಸರಿ ಟೋಪಿ ಬಗ್ಗೆ ಮೊನ್ನೆ ಏನು ಪಾರ್ವತಿಯವ್ರ ಮಿಸಸ್ ಹೆಸರಿನಲ್ಲಿ ಅರ್ಚನೆ ಮಾಡಿ ಕುಂಕುಮ ಇಟ್ಕೊಂಡ್ಬರ್ತಾರೆ ಸಂತೋಷ ನಾನು ಖಂಡಿತ ಇದನ್ನು ಟೀಕೆ ಮಾಡ್ತಿಲ್ಲ ಎಲ್ಲ ರಾಜಕಾರಣಿಗಳಿಗೂ ಈ ರೀತಿ ಭಕ್ತಿ ಬರಬೇಕು ಅಂತ ಆಸೆ ಆದರೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಇಡೀ ಸಮಾಜ ನಿಮ್ಮನ್ನು ನೋಡ್ತಾ ಇರುತ್ತೆ ಆ ಹಿಂದುತ್ವದ ಮುಖಾಂತರನೇ ನೀವು ಅಧಿಕಾರಕ್ಕೆ ಬಂದವರು ಆ ಹಿಂದುಳಿದವರು ದಲಿತರು ಹೆಸರು ಹೇಳ್ಕೊಂಡು ಅವ್ರಿಗೂ ಮೋಸ ಮಾಡ್ತಿದ್ದೀರಿ ಹಿಂದುತ್ವಕ್ಕೂ ಮೋಸ ಮಾಡ್ತಿದ್ದೀರಿ ಹಿಂದೂಗಳು ಯಾರು ಹಿಂದುತ್ವವನ್ನು ಉಳಿಸ್ತೀರಿ ಅಂತ ಹೊರಟಿದಾರೋ ಅವ್ರು ಒದ್ದು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಜೈಲಿಗೆ ಹಾಕಿ ಯಾವ ನ್ಯಾಯ ಇದು ನಾನು ಇವತ್ತೂ ಕೂಡ ಮನೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ರೀತಿ ಹಿಂದುತ್ವದ ಬಗ್ಗೆ ಒಳೊಳಗೆ ಆಸಕ್ತಿ ಇಟ್ಕೊಂಡು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಿಲ್ಲ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ನೀವು ಖಂಡಿತ ಹಿಂದುತ್ವವನ್ನು ಎಷ್ಟು ಉಳಿಸೋಕೆ ಪ್ರಯತ್ನ ಮಾಡ್ತೀರೋ ಉಳಿಸಿದ್ರೆ ಆ ಮೂಡಾ ಕೇಸ್ ಇರ್ಬೋದು ಇನ್ನೊಂದು ಕೇಸ್ ಇರ್ಬೋದು ಇದರಿಂದ ನೀವು ಆ ಚಾಮುಂಡೇಶ್ವರಿ ನಿಮ್ಮ ಕಾಪಾಡಲಿ ಅಂತ ನಾನು ಇಷ್ಟಪಡ್ತೇನೆ ಇದು ಡ್ರಾಮಾ ಆಗಿ ನಾಟಕೀಯ ಆದರೆ ನಕಲಿ ಆದರೆ ಆ ಚಾಮುಂಡೇಶ್ವರಿ ಸೌದತ್ತಿ ಎಲ್ಲಮ್ಮನೇ ನಿಮ್ಮನ್ನು ತೊಗೊಂಡು ಜೈಲಿಗೆ ಹಾಕ್ತಾಳೆ ಇದರಾಗೆ ಅನುಮಾನ ಬೇಡ ಅದಾಗಬಾರ್ದು ಅಂತ ನನ್ನ ಆಸೆ ಆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಇವ್ರಿಗೆ ನ್ಯಾಯನೇ ಸಿಗಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ತನಿಖೆ ನಡೆಸಿ ಅವ್ರನ್ನ ನ್ಯಾಯ ಸಿಕ್ಕೊಂಡು ಮತ್ತೆ ಮುಖ್ಯಮಂತ್ರಿ ಆಗಲಿ ನಾನು ಬೇಡ ಅನ್ನಲ್ಲ ಆದರೆ ತೋರ್ಗಾಣಿಕೆಗೆ ಹಿಂದುತ್ವದ್ದು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಹುಬ್ಬಳ್ಳಿ ಘಟನೆ ಹೊಟ್ಟೆ ಉರಿಯಲ್ವಾ 155 ಜನ ಸುಪ್ರೀಂ ಕೋರ್ಟ್ ಬೇಲ್ ಕೊಡಬೇಡಿ ಅಂತಂದರೆ ಕ್ಯಾಬಿನೆಟ್ ಇವ್ರ ಕೈಯಲ್ಲಿ ಅಧಿಕಾರ ಇದೆ ಅಂತ ಅಂದ್ಕೊಂಡು ಕಿತ್ತು ಹಾಕ್ತಾರಲ್ಲ ಕೇಸನ್ನು ಚಾಮುಂಡೇಶ್ವರಿ ಒಪ್ತಾಳ ಸೌದತ್ತಿ ಎಲ್ಲಮ್ಮ ಒಪ್ತಾಳ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಭಾಳ ಜನ ಮಾತಾಡಲ್ಲ ಕಾಂಗ್ರೆಸ್ನಲ್ಲಿರೋರು ತುಂಬ ಜನ ಹೇಳ್ತಾರೆ ಏನು ಮಾಡೋಕ್ಕಾಗತ್ತೆ ಸರ್ ನಮ್ಮ ಮುಸಲ್ಮಾನ್ ಓಟ್ ಬೇಕು ಬಾಯ್ ಬಿಟ್ಟೆ ಹೇಳ್ತಾರೆ ಮಾಡ್ಕೊಳ್ರಪ್ಪ ಅನ್ನೋದು ಎಲ್ಲಿ ತನಕ ಮಾಡ್ತಾರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ರಾಮ ಆಗೋಗಿದೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ನಡೆಸಿ ಗುಟ್ಟು ಗುಟ್ಟು ಕೂಡ ಅಂತ ಇದೆ ಅವರು ಯತ್ನಾಳೊಬ್ಬರಿಗೆ ಗೊತ್ತು ಬೇರೆ ಯಾರಿಗೆ ಗೊತ್ತಾಗಲ್ಲ ಅಂತವು ಸಾವಿರ ಕೋಟಿಗೆ ಏನೋ ಪ್ರೀತಿಯಿಂದ ಅವ್ರು ಹೇಳಿದಾರಪ್ಪ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋದೇ ನನ್ನ ಉದ್ದೇಶ ಅಂತ ಇಲ್ಲ ನಾನು ಆ ವೇದಿಕೆ ಹತ್ತದ ಅವ್ಳು ಆ ಸಭೆಗೆ ಅವ್ರು ಬರ್ತಾರೆ ಅಂತೂ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಬಂದು ಭಾಷಣ ಮಾಡಿದ್ದ ಆಮೇಲೆ ಯಾಕೆ ಹಂಗೆ ಭಾಷಣಗಳು ಮಾಡ್ರೋ ನಿಜಕ್ಕೂ ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ರು